बिल्डिंग है, हिजाब है तो हलाल कट है तो मावन का है तो आटो है तो ईगा हुजूर सल्लल्लाहु अलैहि वसल्लम ने हेड़ दिन देखा यार के इंते और ना हार के फर्स्ट जेल कर्स यूर यार हो ये मुताले के यार खेदरता है गवर्नमेंट ये न्यू यार यू उनका उन कार्पेंटर योग करते हैं इलाहों में उन क्या कष्ट पर्यायी कोड़ता है जरा ना नहीं नहीं वो हिंदी ना सपोर्ट मारता है जरा उन नम संस्कृति या खार मरता है जरा ಅಕ್ಕಿ ಬಡಗಡೆ ಅವನಿಗೆ ಅವಾಗ ಗೊತ್ತೈತದೆ ಒಂದ್ ಆರು ತಿಂಗಳ ಒಂದ್ ವರ್ಷ ಇಟ್ಟಿದ್ರೆ ಬಡಗಡೆ ಆಮೇಲೆ ಗೊತ್ತೈತದೆ ಅವನಿಗೆ ಏನು ಕಾರ್ಯಕ್ರಮ ನಡೆಸೋದು ಅವ್ರ ಮದ್ರೆಸ ಅವ್ರ ನಮಾಜಿ ಮಾಡೋದು ಒಂದ್ ಗೊತ್ತು ಜಕಾತ್ ದುಡ್ಡು ಕೇಳೋದು ಒಂದ್ ಗೊತ್ತು ಪೊಲಿಟಿಷಿಯನ್ಸ್ ಹೇಳ್ತಾರೆ ಅವ್ರಿಗೆ ವೋಟ್ ಈಗ ಹಾಲಿನಲ್ಲಿ ಒಬ್ರು ನಮ್ಮ ಒಂದ್ ಕಾಂಗ್ರೆಸ್ ಬಿಟ್ಬಿಟ್ಟು ಜೆಡಿಎಸ್ ಹೋದ್ರು ಮುಂಚೆ ಜೆಡಿಎಸ್ ಅಲ್ಲಿ ಇದ್ರು ಕಾಂಗ್ರೆಸ್ ಹೋದ್ರು ಏನ್ ಮಾಡ್ಕೊಂಡಿರ್ತಾರೆ ಅವರು ಹುಜೂರ್ ಬಗ್ಗೆ ಏನಾದ್ರು ಮಾತಾಡೋಣ ಫಸ್ಟ್ ನಾನು ಕನ್ನಡ ನ್ಯೂಸ್ 21 ಸುಸ್ವಾಗತ ಮಾಡ್ತೀನಿ ನಾನು ಶಾರ್ಟ್ ಅಂಡ್ ಸ್ವೀಟ್ ನಲ್ಲಿ ಇಷ್ಟೇ ಹೇಳೋದು ನಮ್ ಇದು ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ಸಂಸ್ಕೃತಿ ಒಂದು ಬಹಳ ಚೆನ್ನಾಗಿದೆ ಈ ನಮ್ ಕರ್ನಾಟಕ ಆಗಲಿ ಭಾರತ ಆಗಲಿ ಇದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 15-16 ಕಮ್ಯುನಿಟೀಸ್ ಇದ್ದಾರೆ ಎಲ್ಲ ಹೇಳ್ಕೋಬಹುದು ಬಹಳ ಕಮ್ಯುನಿಟೀಸ್ ಇದ್ದಾರೆ ಅದರಲ್ಲಿ ಈ ತರ ಇಡೀ ವರ್ಲ್ಡ್ ನಲ್ಲೂ ಇಲ್ಲ ವರ್ಲ್ಡ್ ನಲ್ಲಿ ನಮ್ಮ ಭಾರತ ಹೆಸರು ಬಹಳ ಚೆನ್ನಾಗಿದೆ ತೊ ಇತ್ತೀಚಿನ ಜನಗೆ ಈಗ ಸ್ವಲ್ಪ ದಿನದಿಂದ ಈ ಸಂಘಗಳು ಜಾಸ್ತಿ ಮಾಡಿಕೊಂಡು ಅವ್ರ ಹೊಟ್ಟೆ ಪಾಡಿಗೆ ಮಾಡ್ಕೊಳ್ಳೋಕೆ ಅವರು ಕಮ್ಯುನಲ್ ಮಾತಾಡೋದು ಒಬ್ರಿಗೊಬ್ರಿಗೆ ನಿಷ್ಠುರ ತಗೊಂಡ್ಬಿಡಕ್ಕೆ ಹಾಕೋದು ಬಿಸ್ನೆಸ್ನಲ್ಲಾಗಲಿ ಬೇರೆ ವಿಷಯದಲ್ಲಿ ಆಗಲಿ ಆಟೋಲ್ಲಾಗಲಿ ಹಿಜಾಬ್ ಬಗ್ಗೆ ಆಗಲಿ ಈ ತರದೆಲ್ಲ ಒಂದು ಹೊಸದು ಯಾವ್ದಾವುದು ಅಂತ ಒಂದೊಂದು ತಿಂಗಳಿಗೆ ಒಂದೊಂದು ತಗೊಂಡ್ಬರ್ತಾರೆ ಸೊ ಅದರಲ್ಲಿ ಅವರು ಸಕ್ಸಸ್ ಆಯ್ತಾ ಇದೆ ಇದು ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮ ಜನಗಳ ಬಹಳ ಬುದ್ಧಿವಂತರು ಪರ್ಟಿಕ್ಯುಲರ್ ಅದರಲ್ಲೂ ಕರ್ನಾಟಕ ಅಲ್ಲಿ ಬಹಳ ಬುದ್ಧಿವಂತರು ಇರೋದು ಎಜುಕೇಶನ್ ಬಹಳ ಚೆನ್ನಾಗೈತೆ ಇಂಡಸ್ಟ್ರೀಸ್ ಐತೆ ಬಿಸ್ನೆಸ್ ಕೊಲಾಬರೇಷನ್ ಬಿಸ್ನೆಸ್ ಇದೆ ಹಿಂದೂ ಮುಸಲ್ಮಾನ್ ಐತಲ್ಲ ಇದು ಕೊಲಾಬರೇಷನ್ ಬಿಸ್ನೆಸ್ ಐತೆ ಬಾಂಧವ್ಯ ತುಂಬಾ ಚೆನ್ನಾಗಿ ಬಹಳ ಚೆನ್ನಾಗಿದೆ ಇದನ್ನ ಎಲ್ಲ ಕೆಡ್ಸಕ್ಕೆ ಇದೆಲ್ಲ ಇದು ಸಂಘಟನೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಎಲ್ಲ ನಾನು ಒಂದೇ ಒಂದು ಸ್ಮಾಲ್ ಥಿಂಗ್ ಏನಂದ್ರೆ ಇವ್ರು ಯಾರು ನೋಡಿ ಒಂದು ಚೋಟ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂತು ಒಂದು ಮಿನಿಸ್ಟರ್ ಒಂದೇನು ಕರೆಕ್ಟ್ ಮಾಡಕ್ ಹೋದ ಟೈಮೇ ಇಲ್ಲ ಇಮ್ಮಿಡಿಯೇಟ್ ಸಸ್ಪೆಂಡ್ ಪಾರ್ಟಿಯಿಂದ ಸಸ್ಪೆಂಡ್ ಅರೆಸ್ಟ್ ಎಲ್ಲ ಆಗ್ಬೋದು ಸೊ ಈ ತರ ಕಾನೂನು ನಮ್ಮ ಕರ್ನಾಟಕ ಬೊಮ್ಮಾಯಿ ಸಾಹೇಬರಿಗೆ ನಾವು ಹೇಳ್ತಾ ಇದ್ದೀನಿ ಈ ತರ ಕಾನೂನು ಯಾರಾಗಿ ತಪ್ಪೆ ಈ ತರದೆಲ್ಲ ನಮ್ ಯಡಿಯೂರಪ್ಪನವ್ರು ಇರುವಾಗ ಈ ತರದೆಲ್ಲ ಇರಲಿಲ್ಲ ಈಗ ಆ ಯಡಿಯೂರಪ್ಪನವರು ಕರೆಕ್ಟ್ ಆಗಿ ಎಲ್ಲರಿಗೆ ಚೈನ್ ಆಗಿ ಕಟ್ಟಿ ಹಾಕಿದ್ರು ಈಗೇನು ಇವ್ರು ನಮ್ಮ ಚೀಫ್ ಮಿನಿಸ್ಟರ್ ಏನ್ ಮಾಡ್ಬಿಡವ್ರ ಅಂದ್ರೆ ಬಿಚ್ಚಿಬಿಟ್ಟವ್ರೆ ಇವರು ಬೊಗಳ್ಕೊಂಡು ತಿರುಗಾಡ್ತವ್ರೆ ಗಲ್ಲಿ ಗಲ್ಲಿ ಬೊಗಳ್ತಾವ್ರೆ ಸೊ ಇದಕ್ಕೆ ಅವಾಯ್ಡ್ ಮಾಡಿದ್ರು ಇದರಿಂದ ನಮ್ಗೇನು ಆಗೋದಿಲ್ಲ ಇವತ್ತು ನಮ್ಮ ಎಕಾನಮಿ ಆಚೆಯಿಂದ ನಮ್ಮ ಕರ್ನಾಟಕ ಆಗಲಿ ಸಾಫ್ಟ್ವೇರ್ ಅವರೆಲ್ಲ ಹೊಡೀತೀನಿ ಅಂತಾರೆ ನಮಗೆ ಯಾವ ದೇವಸ್ಥಾನನೂ ಬೇಕಾಗಿಲ್ಲ ಯಾವ ಮಸೀದಿನೂ ಬೇಕಾಗಿಲ್ಲ ನಮಗೆ ಜನಗಳು ಏನ್ ಕಷ್ಟದಲ್ಲಿ ಐತೆ ಅದು ಬೇಕು ಫಸ್ಟ್ ಊಟಕ್ಕಿಲ್ಲದೆ ಸತಿತಾವೆ
ದಿನಕ್ಕೆ ದಿನಕ್ಕೆ ಪೆಟ್ರೋಲ್ ರೇಟ್, ಆಯಿಲ್, ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ಸೋಪ್, ಅದು ಇದು ಎಲ್ಲ ಏರ್ಕೊಂಡೇ ಹೋಯ್ತಾ ಇದೆ. 100 ರೂಪಾಯಿ ಟೊಮ್ಯಾಟೊ ಇದೆಲ್ಲ ಆಯ್ತಾ ಇದೆ. ಇದರಿಂದ ಬಹಳ ತೊಂದರೆ ಇದೆ. ಸೊ ಇದರ ಮೇಲೆ ನಮ್ಮ ಗೌರ್ಮೆಂಟ್ ಗಮನ ಕೊಡಬೇಕು. ಜನಗಳಿಗೆ ಏನ್ ಮಾಡಬೇಕು? ಅಭಿವೃದ್ಧಿ ಮಾಡಲೇ ಮಾಡಿ ನೋಡಿ. ಅಗ್ರಿಕಲ್ಚರ್ ನಲ್ಲಿ ನಮ್ಮ ಹತ್ರ ಭೂಮಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಮ್ಮ ಭೂಮಿ. ನಮ್ಮ ಭೂಮಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೌದಿ ಅರೇಬಿಯರು ಪೆಟ್ರೋಲ್ ಹುಟ್ಟಿಸ್ಬಿಡ್ತಾವ್ರೆ, ಚಿನ್ನ ಹುಟ್ಟಿಸ್ಬಿಡ್ತಾವ್ರೆ. ನಮ್ಮ ಜಮೀನಲ್ಲೂ ನಾವು ಮಾಡ್ಬೋದು. ನಮ್ಮ ಜಮೀನ್ ಅದಕ್ಕಿಂತ ಚೆನ್ನಾಗೈತೆ. ಚಿನ್ನ ತಿನ್ನಕ್ ಆಗೋದಿಲ್ಲ, ಪೆಟ್ರೋಲ್ ಕುಡಿಯಕ್ ಆಗೋದಿಲ್ಲ. ನಮ್ಮ ಹತ್ರ ನೀರು ಐತೆ, ಭೂಮಿನೂ ಐತೆ, ಅಕ್ಕಿನೂ ಐತೆ, ಬೆಳೆನೂ ಐತೆ, ತರಕಾರಿನೂ ಐತೆ. ನಿಮ್ಮ ಹತ್ರ ಏನಿದ್ರು ನಮ್ಮ ಹತ್ರ ತಿನ್ನದ ಪದಾರ್ಥ ಐತೆ. ತಿನ್ನದ ಪದಾರ್ಥ ಇದ್ರೇನೆ ಮನುಷ್ಯ ಪೆಟ್ರೋಲ್ ಕುಡ್ಕೊಂಡು ಇರಕ್ ಆಗೋದಿಲ್ಲ. ಇದನ್ನ ಗಮನಕ್ಕೆ ತಗೊಂಡ್ಬಿಟ್ಟು ಆ ತರ ಅಭಿವೃದ್ಧಿ ಕೆಲಸ ಮಾಡಬೇಕು. ನಮ್ಗೆ ಯಾರು ಹೆದರಂಗೆ ಇಲ್ಲ. ಈಗ ಇದ್ದಕ್ಕಿದ್ದಂಗೆ ಹಿಜಾಬ್ ಆಯ್ತು, ಹಲಾಲ್ ಕಟ್ ಆಯ್ತು, ಮಾವನಕಾಯಿ ಆಯ್ತು, ಆಟೋ ಆಯ್ತು. ಈಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನಲ್ಲಿ ಹೇಳೋದೇನು ಬೇಕಾಗಿಲ್ಲ. ಯಾವ್ದಾರ ಒಂದು ಮುಸಲ್ಮಾನ್ ಯಾವ್ದಾರ ಒಂದು ದೇವಸ್ಥಾನದ ಮೇಲೆ ಹೇಳ್ತಾನ, ಅವ್ನು ದೇವ್ರ ಮೇಲೆ ಹೇಳ್ತಾನ, ಅವ್ನ ಕುಳಿಯವನಾಗ್ಲಿ, ಅವ್ನು ಹುಚ್ಚ ಆಗ್ಲಿ, ಅವನು ಯಾವನಾರಾಗ್ಲಿ, ಯಾವುದು ಹೇಳೋದಿಲ್ಲ. ಯಾರು ಹೇಳೋದಿಲ್ಲ. ಒಂದು ಎಕ್ಸಾಂಪಲ್ ತೋರಿಸಿ. ಯಾರು ಮಾಡೋದಿಲ್ಲ ಆ ತರ ಕೆಲಸ. ಈ ತರ ಹುಚ್ಚು ಈ ಬರ್ಮೋತ್ಮದ ಮುತಾಲಿಕ್ ತರ ಹುಚ್ಚು ಜನ ಬಂದ್ಬಿಟ್ಟು ಈಗ ನಮ್ಮ ಅಭಿವೃದ್ಧಿ, ನಮ್ಮ ಸಂಸ್ಕೃತಿ ಎಲ್ಲ ನಮ್ಗೆ ಹಾಳು ಮಾಡಕ್ಕೆ ಅವರು ಬಂದು ನಿಂತ್ಕೊಂಡ್ಬಿಟ್ಟಾರ. ಅವ್ರು ಏನಂದ್ರೆ ಅವ್ರ ಮನೆ ಉದ್ದಾರ ಆಗ್ಬಿಟ್ರೆ ಸಾಕು, ಬೇರೆಯವ್ರ ಮನೆಗೆ ಇವ್ರ ಯೋಚನೆ ಇಲ್ಲ ರೀ, ಬೇರೆಯವ್ರ ಮಕ್ಕಳಿಗೆ ಅವ್ರ ಯೋಚನೆ ಇಲ್ಲ ರೀ. ಇವತ್ತು ಎಜುಕೇಶನ್ಗೆ ಸಾಯ್ತಾವನೆ ಬಡವ್ರ ಮಗ, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಕೆಲಸ ಇಲ್ಲ. ಈ ಟೈಮ್ನಲ್ಲಿ ಯಾಕ್ರಿ ಬೇಕು? ಅದರಲ್ಲಿ ನಮ್ಮ ಕರ್ನಾಟಕ ಜನ ಬಹಳ ಬುದ್ಧಿವಂತರು. ನಾನು ಅವ್ರು ಸಲ್ಯೂಟ್ ಮಾಡ್ತೀನಿ. ಇವ್ರು ಎಷ್ಟು ತಗೊಂಬಂದ್ರು ಇವರೆಲ್ಲ ಫೇಲ್ ಆಗಿರೋದು. ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ, ಇವ್ರು ಫೇಲ್ ಆಗುತ್ತೆ. ಆ ಇದಕ್ಕೆ ಕೊಡ್ತಾ ಇಲ್ಲ. ಅದೇ ತರ ಈಗಲೂ ಐತದೆ, ಮುಂದೂ ಇದೇ ತರ ಐತದೆ. ಅದು ಮಾತ್ರ ಡೆಫಿನೆಟ್. ಸೊ ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಈಗ ಇದನ್ನ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ, ವರ್ಲ್ಡ್ ನಲ್ಲಿ ಹೆಸರು ಚೆನ್ನಾಗಿದೆ ನಮ್ಮ ಪ್ರೈಮ್ ಮಿನಿಸ್ಟರ್ ನಮ್ಮ ಇಂಡಿಯಾ ಅಂದ್ಕೊಂಡು. ಸೊ ಈಗ ಇದ್ದಿದ್ದಕ್ಕೆ ಹಿಂಗೆ ಇದು ನಕುಲ್ ಶರ್ಮಾ ನವೀನ್ ಹೇಳಿಕೆಗೆ ನಮ್ಮ ಎಕಾನಮಿ ಎಲ್ಲ ಡೌನ್ ಐತದೆ, ನಮ್ಮ ಪ್ರಾಡಕ್ಟ್ ಮೇಲೆ ನಾವು ಇದು ಬರ್ತಾ ಇದೆ. ಸೊ ಯಾಕೆ ಇವ್ರು ಇಮಿಡಿಯೇಟ್, ನಾನು ಹೇಳೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಇದು ಎರಡು ಎಂ ಪಿಯಿಂದ ಇವ್ರು ಎರಡೇ ಮೇಲೆ ನಮ್ಗೇನು ಆಗೋದೋ ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ಮೆಜಾರಿಟಿ ಐತೆ, ಇಂಥ ಆರ್ಡರ್ ಹಾಕಿ ಫಸ್ಟ್ ಜೈಲ್ ಕಳಿಸಿ, ಫಸ್ಟ್ ಜೈಲ್ ಕಳಿಸಿ. ಇವ್ರಿಗೆ ಕೈಗೆ ಬಳೆ ಹಾಕ್ಬಿಟ್ಟು ಮೆರವಣಿಗೆ ಮಾಡಿಸಿ. ನಾನು ಹೇಳಿದ್ರು ನನಗೂ ಅದೇ ಕೆಲಸ ಮಾಡಿ. ನಾನು ಯಾವ್ದಾದ್ರು ಒಂದು ಕಮ್ಯುನಿಟಿ ಬಗ್ಗೆ ಹೇಳಿದ್ರೆ ನನಗೂ ಅದೇ ಕೆಲಸ ಮಾಡಿ, ಬೇರೊಂದಲ್ಲ. ಈಗ ಲಾಕ್ಡೌನ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ, ಲಾಕ್ಡೌನ್ ನಲ್ಲಿ ನಮ್ಮ ಮದ್ರಾಸಲ್ಲಿ ಇದು ನಡೀತಾ ಇತ್ತು. ನೀವು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಅವ್ರಿಗೆ ಜೈಲಿಗೆ ಹಾಕ್ಬಿಟ್ರು, ಅಷ್ಟು ದೊಡ್ಡ ಗುರುಗಳಿಗೆ. ಇವ್ರು ಯಾರು? ಈ ಮುತಾಲಿಕ್ಕೆ ಯಾಕೆ ಹೆದರ್ತಾ ಇದೆ ಗೌರ್ಮೆಂಟ್? ಏನ್ ಇವ್ ಯಾರು? ಇವನು ಒಂದು ಕಾರ್ಪೆಂಟರ್ ಯೋಗ್ಯತೆ ಇಲ್ಲ ಅವನಿಗೆ. ಅವನ್ಗೆ ಯಾಕೆ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು ಹಿಂದೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂಡು, ಅವ್ನಿಗೆ ನಿಮ್ ಓಟ್ಗೋಸ್ಕರ, ನಿಮ್ಮ ಎಲೆಕ್ಷನ್ಗೋಸ್ಕರ ನೀವು ಅವ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಭಿವೃದ್ಧಿ ಮೇಲೆ ಒಂಚೂರು ಯಾವ ತರ ಮಾತಾಡೋಣ? ಅವನು ಲಾಕ್ಡೌನ್ ನಲ್ಲಿ ಯಾವಾಗ ಒಬ್ಬನಿಗೆ ಊಟ ಕೊಡ್ಸೋಣ, ಒಬ್ಬನ ಊಟ ಅವನ ಮನೇಲಿ ಕಳಿಸಿ ಊಟ ತಿನ್ಸೋಣ, ಒಬ್ಬನ್ ಸಾವು ಸತ್ತೋಗಿರೋದು ಪಕ್ಕದ ಮನೆಗೆ ಹೋಗಿ ನೋಡೋಣ. ಹೂ ಇಸ್ ಇ? ನೀವು ಯಾಕೆ ಅವನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ? ನಮ್ಮ ಗೌರ್ಮೆಂಟ್ ನಮ್ಮ ಸಂಸ್ಕೃತಿ ಯಾಕೆ ಹಾಳು ಮಾಡಿಸ್ತಾ ಇದ್ದೀರಾ? ಹಾಕಿ ಒಳಗಡೆ ಅವನಿಗೆ ಅವಾಗ ಗೊತ್ತೈತದೆ. ಒಂದು 6 ತಿಂಗಳು 1 ವರ್ಷ ಇಟ್ಟಿದ್ರೆ ಒಳಗಡೆ ಆಮೇಲೆ ಗೊತ್ತೈತದೆ ಅವನಿಗೆ ಏನು ಅನ್ಕೊಂಡು. ಸರ್, ರೀಸೆಂಟ್ ಸ್ಟೇಟ್ಮೆಂಟ್ ನಕುಲ್ ಶರ್ಮಾ ಮತ್ತೆ ನವೀನ್ ಅವ್ರದ್ದು ಸ್ಟೇಟ್ಮೆಂಟ್ಗೋಸ್ಕರ ಅರಬ್ ಕಂಟ್ರೀಸ್ ಅಲ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಬ್ಯಾನ್ ಮಾಡ್ಬೇಕಂತಾನು ಹೇಳಿದ್ದಾರೆ. ಅದಕ್ಕೆ ನಿಮ್ ವಿಚಾರ ನೋಡಿಯಪ್ಪ, ಯಾರಿಂದ ಆಯ್ತಾರ ಅದು? ಇವ್ರು ಇಬ್ರು ಇಂಡಿಯಾದ ಇಡೀ ಇಂಡಿಯಾದ ಎಕಾನಮಿ ಹಾಳು ಮಾಡಕ್ಕೈತದ? ಯಾಕೆ ಹೇಳ್ಬೇಕಾಗಿತ್ತು ಮುಸಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ? ಯಾಕೆ ಹೇಳ್ಬೇಕು? ನಿಮ್ಗೆ ಏನ್ ಸಿಕ್ತು ಅದರಿಂದ? ಏನ್ ಲಾಭ ಆಯ್ತದೆ?
ನಿಮಗೆ ಒಂದು ಎರಡು ವೋಟ್ ಜಾಸ್ತಿ ಬೀಳಬಹುದು ಅಷ್ಟೇ. ಬಟ್ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ನಿಮ್ಮಿಂದ ನಮ್ಮ ಪ್ರೈಮ್ ಮಿನಿಸ್ಟರ್ ಹೆಸರು ಎಷ್ಟು ಕೆಟ್ಟೈತಾದ್ರೆ ನಮ್ಮ ಇಂಡಿಯಾದ ಹೆಸರು ಎಷ್ಟು ಕೆಟ್ಟೈತಾದೆ ಅದ್ ಯಾರಿಗೂ ಏನ್ ತಲೆಗೆ ಹೋಯ್ತಾ ಇಲ್ವಾ? ಏನ್ ಒಬ್ಬರು ಕಮ್ಯುನಿಟಿ ಮೇಲೆ ನಾವು ಏನ್ ಬೇಕಾದ್ರೂ ಹೇಳಿಕೆ ಕೊಟ್ಬಿಟ್ರೆ ಏನ್ ದೊಡ್ಡವನ್ ಆಗ್ಬಿಡ್ತೀನ ರೇ? ದೊಡ್ಡವನ್ ಆಗ್ಬೇಕಾಗಿದ್ರೆ ರಸ್ತೆಯಲ್ಲಿ ಯಾವನು ಊಟಕ್ಕಿಲ್ದೆ ಕೂತ್ಕೊಂಡವನೆ, ವ್ಯಾಪಾರ ಇಲ್ಲದೆ ಬಲ್ಗವನೆ, ಹಾಸ್ಪಿಟಲ್ ನಲ್ಲಿ ಯಾವನು ಊಟಕ್ಕಿಲ್ದೆ ಆಪರೇಷನ್ ಇಲ್ದೆ ಸಾಯ್ತಾವನೆ, ಮೆಡಿಸಿನ್ ಇಲ್ದೆ ದುಡ್ಡು ಇಲ್ದೆ ಸಾಯ್ತಾವನೆ, ಅವನ್ ಸಹಾಯ ಮಾಡ್ರಪ್ಪ. ಜೊತೆಲೆ ತಗೊಂಡೋಯ್ತೀರ ಅದು, ಇದ್ ಯಾವ್ದು ತಗೊಂಡೋಗೋದಿಲ್ಲ. ಮುತ್ತಾಲಿಂಟ್ ನಾಳೆ ದಿನ ಸತ್ತೋದ್ರ ಅಂದ್ರೆ ನಾಲ್ಕು ಜನ ಸೇರೋದಿಲ್ಲ, ತೂ ಹುಚ್ಚಿಬಿಡಿ ಮಗ ಅಂತಾರೆ. ನಾನು ಸತ್ತಿದ್ರೆ ನಾನು ಕೆಟ್ಟ ಮಾಡಿದ್ರೆ ನನಗೂ ಅದೇ ತರ ಹೇಳ್ತಾರೆ. ಸೊ ಅದನ್ನ ಗಮನಕ್ಕೆ ಇಟ್ಕೊಳ್ಳಿ. ಇರುವಾಗ ಏನು ತಗೊಂಡೋಗೋದಿಲ್ಲ, ಹೋಗುವಾಗ ಹಿಂದೆ ಜನ ಬರ್ತಾರಲ್ಲ ಅದೇ ದೊಡ್ಡದು. ಅದೊಂದು ತಿಳ್ಕೊಂಡು ಕೆಲಸ ಮಾಡಿ ನೋಡಿ. ನೀವು ಹೇಳ್ತಾ ಇದ್ದೀರಾ, ನಾನು 100 ಟೈಮ್ ಹೇಳಿದ್ದೀನಿ, 100 ಟೈಮ್ ನಿಮ್ಮ ಇದರಲ್ಲಿ ಹೇಳಿದ್ದೀನಿ. ಉಲ್ಮಾಯ್ ಕರಾಮ್ ನಡೆಸೋದು ಅವ್ರ ಮದ್ರೆಸ, ಅವ್ರು ನಮಾಜಿ ಮಾಡೋದು ಒಂದು ಗೊತ್ತು, ಜಕಾತ್ ದುಡ್ಡು ಕೇಳೋದು ಒಂದು ಗೊತ್ತು. ಅರ್ಥ ಆಯ್ತಾ? ಇವತ್ತು ಫ್ಯಾಕ್ಟ್ ಆಗಿದೆ, ನನ್ ಯಾವ ಮಗನಿಗೂ ಹೆದರೋದಿಲ್ಲ. ನಾನು ಹೆದರ್ಬೇಕಾಗಿದ್ರೆ ನಮ್ಮ ದೇವ್ರಿಗೆ ಒಬ್ಬನಿಗೆ ಹೆದರ್ಕೊಂತೀನಿ. ಆಯ್ತಾ? ನಮ್ಮ ಪೊಲಿಟಿಷಿಯನ್ ಬಾಕ್ ನೀವೇ ಕೇಳಿದ್ರು ನನಗೆ, ಪೊಲಿಟಿಷಿಯನ್ಸ್ ಹೇಳ್ತೀನಿ ಅವ್ರಿಗೆ ವೋಟ್. ಈಗ ಹಾಲಿನಲ್ಲಿ ಒಬ್ರು ನಮ್ಮ ಒಂದು ಕಾಂಗ್ರೆಸ್ ಬಿಟ್ಬಿಟ್ಟು ಜೆ ಡಿ ಎಸ್ ಹೋದ್ರು, ಮುಂಚೆ ಜೆ ಡಿ ಎಸ್ ನಲ್ಲಿ ಇದ್ರು ಕಾಂಗ್ರೆಸ್ ಹೋದ್ರು, ಏನ್ ಮಾಡ್ಕೊಂಡಿರ್ತಾರೆ ಅವರು? ಹುಜೂರ್ ಬಗ್ಗೆ ಏನಾದ್ರು ಮಾತಾಡೋರ? ಯಾವ ಟೈಮ್ನಲ್ಲೂ ಬೇಕಾದ್ರೆ ಯಾರು ಬೇಕಾದ್ರೂ ಅಪ್ಪ ಮಾಡ್ಕೊಂತಾರೆ, ಯಾರ ಟೈಮ್ನಲ್ಲಿ ಟೈಮ್ ಸಿಗಿದ್ರೆ ಅವ್ರಿಗೆ ಅಣ್ಣ ಮಾಡ್ಕೊಂತಾರೆ, ಯಾರ ಟೈಮ್ ಬಂದ್ರೆ ಚೇರ್ ನಲ್ಲಿ ಕುಣಿಸ್ಬಿಡ್ತಾರೆ, ಯಾರ ಬೇಕಾದ್ರೂ ಇಳಿಸ್ಬಿಡ್ತಾರೆ. ಇವ್ರೆ ದೇವ್ರ ದೇವ್ರೇ ಇವು. ಅವ್ರು ಯಾರಾಗ್ಲಿ ಪೊಲಿಟಿಷಿಯನ್ ನೋಡ್ರಿ, ನಮ್ಮ ಕೈಲಿ 5 ಫಿಂಗರ್ಸ್ ಐತೆ, 5 ಫಿಂಗರ್ಗೂ 5 ಫಿಂಗರ್ ಹೆಸರು. ಈ ಫಿಂಗರ್ಗೆ ಬೇರೆ ಹೆಸರು ಇಲ್ಲ, ಈ ಫಿಂಗರ್ಗೆ ಬೇರೆ ಹೆಸರು ಇಲ್ಲ, ಯಾವ ಫಿಂಗರ್ಗೂ ಬೇರೆ ಹೆಸರು ಇಲ್ಲ. ಒಂದ್ ಕೈಲಿ ಇರೋದು ಎಲ್ಲಾರು ಫಿಂಗರ್, ಎಲ್ಲಾರು ಕೈನಲ್ಲಿ ಇರೋದು ಫಿಂಗರ್. ಅದೇ ತರ ಇವರು ಪೊಲಿಟಿಷಿಯನ್ ಎಲ್ಲ ಒಂದೇನೆ. ನೀನ್ ನನ್ ಮೇಲೆ ಹೇಳು, ನಾನ್ ನಿನ್ ಮೇಲೆ ಹೇಳ್ತೀನಿ. ಅಭಿವೃದ್ಧಿ ಹೋಯ್ತು ಹೋಗ್ಲಿ, ನಮ್ಗೇನು ಬೇಕಾಗಿಲ್ಲ. ನನ್ ಮನೆ ಚೆನ್ನಾಗೈತಾ ಸಾಕು, ನನ್ ಫ್ಯಾಮಿಲಿ ಚೆನ್ನಾಗೈತಾ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಡೋರ್. ಈಗ ನಾನು ಚಾಲೆಂಜ್ ಆಗಿ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಗೆ, ಮುತ್ತಲ್ಲಿಕ್ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ನೋಡಿದ್ರೆ ನನ್ನಪ್ಪ, ಬರೀ ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಅವನು ಎಲ್ ಸಿಗ್ತಾನೆ ಅಷ್ಟ. ಅಲ್ಲೇ ಮನೆಯಿಂದ ಒಳವಾಗ ಅವನು ದೇವರಿಗೆ ಪೂಜೆ ಮಾಡ್ಬಿಟ್ಟು ಬರೋದಿಲ್ಲ. ಅವನು ಆಚೆ ಬರಬೇಕಾಗಿದ್ರೆ ಸಾಬ್ರು ಹೆಸರು ತಗೊಂಡ್ಬರ್ತಾನೆ. ಯಾವ ತರ ಜಗಳ ಮಾಡಬೇಕು ಅವನಿಗೆ ನಾನು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ಅವನಿಗೆ ದೇವರು ಮುಸಲ್ಮಾನ್ಗಳೇ, ಯಾಕಂದ್ರೆ ದೇವ್ರ ಹೆಸರು ತಗೋಬೇಕು. ಯಾರ್ದಾವ್ದು ಯಾವ್ದಾದ್ರು ದೇವರಾಗಲಿ ದೇವ್ರ ಹೆಸರು ತಗೊಂಡು ಆಚೆ ಬರಬೇಕು. ಇವನ್ ಬರೋದು ಮುಸಲ್ಮಾನ್ ಹೆಸರು ತಗೊಂಡು ಆಚೆ ಬರ್ತಾರೆ. ಸೊ ಇವನ್ಗೆ ದೇವ್ರ ಮುಖ್ಯ ಅಲ್ಲ, ಮುಸಲ್ಮಾನ್ ಮುಖ್ಯ ಅಲ್ಲ, ಇವನ್ ದೇವ್ರ ಮುಸಲ್ಮಾನ್. ಯಾಕಂದ್ರೆ ಬಿಕಾಸ್ ಆಫ್ ಇವನು ಮುಸಲ್ಮಾನ್ ಹೆಸರು ತಗೊಂಡೇ ಬೆಳೆಯಕ್ ನೋಡ್ತಾರದು. ಸೊ ಅವನ್ಗೆ ದೊಡ್ಡ ದೇವ್ರೆ ಮುಸಲ್ಮಾನೆ, ಅಷ್ಟೇ ನಾನು ಚಾಲೆಂಜ್ ಮಾಡ್ತೀನಿ. ಸೊ ಈ ತರ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಜನ, ನಮ್ಮ ಮೈಸೂರು ಜನ ನಂದಿ ಆಗಿರಿ, ದಯವಿಟ್ಟು ಇವರವ್ರ ಮಾತಿಗೆ ಬಂದ್ಬಿಟ್ಟು ನಮಗೆ ಯಾವುದು ಇದು ಬೇಡ ರೀ, ನಮ್ಗೆ ಅಭಿವೃದ್ಧಿ ಬೇಕು. ನಾವು ಅಣ್ಣ ತಂದಿರ್ತಾರ ಏನು, ನಾವು ತಿಂತರದು ಒಂದೇ ಊಟ, ಒಂದೇ ಅಕ್ಕಿ, ಒಂದೇ ಬೆಳೆ, ಒಂದೇ ತರಕಾರಿ. ಅರ್ಥ ಆಯ್ತಾ? ರಕ್ತ ಎಲ್ಲ ಒಂದೇ, ಎಲ್ಲ ರಕ್ತ ಒಂದೇ, ಎಲ್ಲ ತರಕಾರಿ ಒಂದೇ, ಎಲ್ಲ ಮಾಂಸ ಒಂದೇ, ಎಲ್ಲ ಊಟ ಒಂದೇ, ಎಲ್ಲ ಬಟ್ಟೆ ಒಂದೇ. ದೇವರಿಂದ ಕೈ ಮುಗಿದು ಕೇಳ್ಕೊಂತೀನಿ, ಇಂಥವ್ರ ಮಾತಿಗೆ ಬರಬೇಡಿ. ನೀವು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ. ಆ ಗೇರು ಟವಲ್ ಹಾಕ್ಬಿಟ್ರೆ ನಿಮ್ಮ ಮಗ ಇಂಜಿನಿಯರ್ ಆಗೋದಿಲ್ಲ, ಓದ್ರೆ ಇಂಜಿನಿಯರ್ ಆಯ್ತಾನೆ, ಒಳ್ಳೆ ವಿದ್ಯೆ ಮಾಡಿದ್ರೆ ಅವನು ಒಳ್ಳೆ ಕೆಲಸ ಸಿಗ್ತದೆ. ಹಸರು ಬಟ್ಟೆ ಇದು ಗೇರು ಬಟ್ಟೆ ಹಾಕೊಂಡ್ರೆ ಏನು ಸಿಗೋದಿಲ್ಲ, ಒಬ್ಬನಿಗೆ ಸಿಕ್ಕೋದು. ಅವನ್ ಯಾವ ಪೊಲಿಟಿಷಿಯನ್ ಇರ್ತಾನೆ ಅವನ ಒಬ್ಬನಿಗೆ ಸಿಕ್ಕೋದು, ಬೇರೆಯವ್ರಿಗೆ ಯಾರಿಗೂ ಸಿಗೋದಿಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ದೇಶ ನಮ್ಮ ಭವಿಷ್ಯ. ನಾವು ನಮ್ಮ ದೇಶ ನಮ್ಮ ಮಕ್ಕಳು
ಚೆನ್ನಾಗಿ ನಾವು ಇವತ್ತಿದ್ದೀವಿ ನಾಳೆ ಸತ್ತೋಗ್ತೀವಿ ನಾಳೆ ದಿನ ನಮ್ಮ ಮಕ್ಕಳು ನಮ್ಮ ಜನ ನೆಮ್ಮದಿಯಾಗಿ ಬದುಕಲಿ ಅಂತಕೊಂಡು ಒಂದು ಆಶೀರ್ವಾದ ಮಾಡ್ತೀನಿ ಎಲ್ಲರಿಗೂ ನಮ್ಮ ಏನಾದ್ರು ತಪ್ಪ ಮಾತು ಆಗಿದ್ರೆ ಇದರಿಂದ ಕ್ಷಮಿಸ್ಬಿಡಿ ಕೈ ಮುಗಿದು ಕೇಳ್ಕೊಂಡಾದಿ ನೆಮ್ಮದಿಯಾಗಿದೆ.